ಈ ಪುಟ್ಟ ಬಾಲಕಿ 5ನೇ ತರಗತಿ ಓದ್ತಿದ್ಲು ಆದರೆ ವಿಚಿತ್ರ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಈ ಬಾಲಕಿಗೆ ಕಿಡ್ನಿ ಸಮಸ್ಯೆ ಆದ ಕಾರಣ ಇಡಿ ದೇಹವೇ ಬಾಹು ಬಂದು ನಡೆದಾಡದ ಪರಿಸ್ಥಿತಿ ಉಂಟಾಗಿದೆ ತಮ್ಮ ಮಗಳ ಚಿಕಿತ್ಸೆಗೆಂದು ಈಗಾಗಲೇ ತಮಗಿದ್ದ 1 ಎಕರೆ ಜಮೀನನ್ನು ಮಾರಿದ್ರು ಸಹ ಇನ್ನೂ ಹಣದ ಅಭಾವ ಇದೆ ಯಾರಾದರೂ ದಾನಿಗಳು ಸಹಾಯ ಮಾಡುವಂತೆ ಪೋಷಕರು ಅಳಿಲು ತೋಡಿಕೊಂಡಿದ್ದಾರೆ ಇದರೊಂದು ವರದಿ ಇದೆ ನೋಡ್ಕೊಂಡು ಬನ್ನಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಅನುಮಂತ ಜ್ಯೋತಿ ದಂಪತಿಗಳ ಮೂರನೇ ಮಗಳು ವಿಚಿತ್ರ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಕಿಡ್ನಿ ಸಮಸ್ಯೆಯಿಂದಾಗಿ ಪುಟ್ಟ ಬಾಲಕಿ ಪೂಜಾಗೆ ಎಡಿ ದೇಹವೇ ಬಾಹು ಬಂದಂತೆ ಆಗುತ್ತದೆ 11 ವರ್ಷದ ಪೂಜಾ ಹುಟ್ಟಿದಾಗ ಈ ಕಾಯಿಲೆ ಇರಲಿಲ್ಲ ಅವಳು 5 ವರ್ಷದವಳಾದಾಗ ಈ ವಿಚಿತ್ರ ಕಾಯಿಲೆ ಕಂಡುಬಂದಿದೆ ಬಳಿಕ ಅಲ್ಲಿಂದಲೇ ಪೋಷಕರು ಮಗಳು ಪೂಜಾಗೆ ಆಸ್ಪತ್ರೆಗೆ ತೋರಿಸಿಕೊಂಡು ಬರುತ್ತಿದ್ದಾರೆ ಮಗಳ ಚಿಕಿತ್ಸೆಗಾಗಿ ಪೂಜಾ ತಂದೆ ಹನುಮಂತ ತನಗಿದ್ದ 1 ಎಕರೆ ಜಮೀನು ಮಾರಿ ಸುಮಾರು 8 ರಿಂದ 10 ಲಕ್ಷ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ ಆದರೆ ಬಾಲಕಿಗೆ ಹುಷಾರಾಗಿಲ್ಲ ಸದ್ಯ ಇನ್ನೂ ಚಿಕಿತ್ಸೆ ಕೊಡಿಸಬೇಕಾದ ಅವಶ್ಯಕತೆ ಇದ್ದು 2 ರಿಂದ 3 ಲಕ್ಷದಷ್ಟು ಹಣದ ಅವಶ್ಯಕತೆ ಇದ್ದು ಪೂಜಾ ಪೋಷಕರು ಗೋಳಾಡುತ್ತಿದ್ದಾರೆ ಅದರ ಬಡ್ಡಿ ಸಾಲ ಬಾಳ ಆಗತ್ರಿ ನಮಗೆ ತುಂಬುದು ಕೊಡುದು ಹಿಂಗಾಗಿ ಎಲ್ಲ ಎಡ್ತೈತ್ರಿ ಅದ್ರ ಸಂಬಂಧ ಸುಮ್ ಬಿಟ್ಬಿಟ್ಟಿರಿ ಸರ್ ಎಲ್ಲಿ ತನ ಇದಾಗತ್ತ ನೋಡೋಣ ಮೇಲೆ ದೇವ್ರ ಮೇಲೆ ಬಾರ ಹಾಕಿ ಸುಮ್ ಕುಂತೀವ್ರಿ ಸರ್ ಅಷ್ಟಾದ್ರೂ ಬಿಟ್ಟಿಲ್ಲ ಸುಮ್ ಸಾಲ ಅಲ್ಲಿ ಸಮುದಾಯ ಮಂದಿ ನೋಡ್ಲಾರ್ದ ಆಗ್ಲಾರಕ್ಕ ರೊಕ್ಕ ಕೊಟ್ರಿ ಕೊಟ್ಟಾರ ಇಲ್ಲ ನಂಗಿಲ್ಲ ಬಡ್ಡಿ ಕಟ್ಟಬೇಕಿಲ್ರಿ ಸರ್ ಅದ್ರ ಸಂಬಂಧ ಬಿಟ್ಟಿನ್ರಿ ಸರ್ ಮತ್ತೇನೇನಿಲ್ಲ ತವ್ರ ಮನೆಯವರು ಹೆಲ್ಪ್ ಆಗ್ಯಾರ ಇಲ್ಲ ಅನ್ನಂಗಿಲ್ಲ ಅವರು ದುಡ್ಕೊಂಡು ತನ ನೆಲೆಯಲ್ರಿ ಅವ್ರದ್ದು ಅಷ್ಟ್ರಾಗ ಅವರು ಮಾಡ್ಯಾರ ಇಲ್ಲ ಅನ್ನೋದಿಲ್ರಿ ಅವರು ಎಷ್ಟು ಜನ ಮಕ್ಕಳು ನಂಗೆ 3 ಜನ ಹೆಣ್ಮಕ್ಳು ಒಬ್ಬಕಿನ ತವ್ರ ಮನೆ ಬಿಟ್ಟಿನ್ರಿ ಇವ್ರ ಇಬ್ಬರ ಅದಾರ ಇಲ್ಲರಿ ಸರ್ ಈಗನ ಕಡಿ ಬಿಟ್ರಿ ನಮಗೂ ಏನೋ ನೆಗುದಿಲ್ರಿ ನಾವು 3 ಆಪರೇಷನ್ ಆಗ್ಯಾರ ನಮ್ದು ಒಂದು ಸಿಜರಿನ್ ಆಗೈತ್ರಿ ಮಕ್ಳ ಆಪರೇಷನ್ ಅಪೆಂಡಿಕ್ಸ್ ಆಪರೇಷನ್ ಆಗೈತ್ರಿ ಸುಮ್ಮನೆ ಇರೋ ಎಲ್ಲ ಯಂತ್ರ ಒಲಿತೀರಿ ಅಷ್ಟೇ ರೀ ಮತ್ತೇನೇನಿಲ್ರಿ ನಮ್ ಕಷ್ಟ ಅಂತರ ಅವರಿಗೆ ಅಂತರ ಗೊತ್ತೇ ಐತ ನೋಡ್ರಿ ಅವರಿಗೆಲ್ಲ ಈ ಹುಡುಗಿ ಬಾ ತೊಂದ್ರೆ ಐತ್ರಿ ಅವ್ರ ಸಲುವಾಗಿ ಯಾರಾದ್ರೂ ಒಂದ್ ಸ್ವಲ್ಪ ಕಷ್ಟದಲ್ಲಿ ಇದ್ದಾಳ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಸಹಾಯ ಮಾಡ್ರಿ ಅವ್ರ ಪರಿಸ್ಥಿತಿ ನೋಡಿದ್ರೆ ಇರ್ಬಾರ್ದ್ರಿ ಅವ್ರ 3 ಜನ ಹೆಣ್ಮಕ್ಳ್ರಿ ಅವ್ರ 2 ಮಕ್ಳಿಗೆ ಏನ್ ತೊಂದ್ರೆ ಇಲ್ರಿ ಈ ಮಗುವಿಗೆ ಬಾ ತೊಂದ್ರೆ ಐತ್ರಿ ಅವ್ರು 8-10 ಲಕ್ಷ ಹಾಕಿದ್ರು ಇನ್ನ ಅವ್ರಿಗೆ ಇನ್ನೂ ತೋಡುದ ಆಗ್ತಿಲ್ರಿ ಅವ್ರಿಗೆ ಆದ್ರೆ ಈ ಸದ್ದ ಸ್ವಲ್ಪ ಅವ್ರಿಗೆ ಬಾಳ ತೊಂದ್ರೆ ಐತ್ರಿ ಅವ್ರ ಮನೆಯವ್ರಿಗೂ ತೊಂದ್ರೆ ಬಾಳ ಆದ್ರಿ ಇದು ಒಂದೇ ಮನೆ ಐತ್ರಿ ಅವ್ರಿಗೆ ಏನ್ ತೊಂದ್ರೆ ಬಾಳ ಕಷ್ಟದಾಗ ಅದಾರಿ ಸ್ವಲ್ಪ ಯಾರಾದ್ರೂ ಹಣ ಸಹಾಯ ಮಾಡಿದ್ರ ಆ ಮಗುವಿನ ಜನ್ಮ ಉಳಿತೈತೆ ಅಂತ ಹೇಳ್ತೀನಿ ನನ್ನ ಹೆಸರು ಸವಿತಾ ಶಿವಪ್ಪ ನಾಯ್ಕೋಡಿ ಅಂತೆ ಇಲ್ಲೇ ನಾವು ಅವ್ರ ಮನೆ ಪಕ್ಕದಲ್ಲಿ ಇರೋರಿ ಅವ್ರ ಪರಿಸ್ಥಿತಿ ದಿನಾ ನೋಡ್ಕೊಂಡಿರ್ತೀವ್ರಿ ಅವ್ರಿಗೆ ನೋಡೋದ ಆಗ್ತಿಲ್ರಿ ನಮಗ ನಮ್ಗ ದುಃಖ ಬರ್ತೈತ್ರಿ ಒಂದೊಂದ್ಸರಿ ಕೈಯ ಕಾಲೆಲ್ಲ ಬಾಯ್ತಾವ್ರಿ ಅವ್ರಿಗೆ ಎಲ್ರು ಅಳ್ತಾರ್ರಿ ಅವ್ರಿಗೆ ಅಳೋದ್ ನೋಡೋದ ಆಗಂಗಿಲ್ರಿ ಇಷ್ಟು ವರ್ಷ ಅವ್ರ ಅಪ್ಪ ಅಮ್ಮ ಆ ಹುಡುಗಿ ಅಜ್ಜ ಅಜ್ಜಿನೇ ತೋರ್ಸ್ಯಾರಿ ಈಗ ಇವ್ರಿಗೆ ಅಪ್ಪ ಅಮ್ಮ ಯಾರು ಇಲ್ರಿ ಇವ್ರಿಗೆ ಇಷ್ಟೊಂದ್ ಸ್ವಲ್ಪ ಸಹಾಯ ಮಾಡಿದ್ರ ಒಳ್ಳೇದಾಕೇತ್ರಿ ಇನ್ನು ಬಾಲಕಿ ಪೂಜಾ ತಂದೆ ಹನುಮಂತ ಕೂಲಿ ಕೆಲಸ ಮಾಡಿಕೊಂಡಿದ್ದರೆ ತಾಯಿ ಜ್ಯೋತಿ ಮನೆಯಲ್ಲಿಯೇ ಟೇಲರಿಂಗ್ ಮಾಡಿಕೊಂಡಿದ್ದಾರೆ ಇನ್ನು ಈ ದಂಪತಿಗೆ 3 ಹೆಣ್ಣುಮಕ್ಕಳು ಈ 3 ಮಕ್ಕಳಲ್ಲಿ ಕೊನೆಯವಳೆ ಪೂಜಾ ಸದ್ಯ ಅಲ್ಲಿ ಇಲ್ಲಿ ಸಾಲಸೂಲ ಮಾಡಿಕೊಂಡು ಮಗಳಿಗೆ ಚಿಕಿತ್ಸೆ ಕೊಡಿಸಿದ ಹನುಮಂತ ಜೊತೆಗೆ ತನಗಿದ್ದ 1 ಎಕರೆ ಜಮೀನು ಸಹಿತ ಮಾರಾಟ ಮಾಡಿದ್ದಾರೆ ಈಗ ಮಗಳಿಗೆ ಚಿಕಿತ್ಸೆ ಕೊಡಿಸಲು ಹಣವಿಲ್ಲದೆ ಗೋಳಾಡುತ್ತಾ ಯಾರಾದರೂ ದಾನಿಗಳು ಸಹಾಯ ಮಾಡಿ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ ಕಲ್ವ
ಊಟ ಗೀಟ ಎಲ್ಲ ತ್ರಾಸ ಆಗ್ತದೆ. ಏನು ಕೈ ಕಲ್ತಿದ್ ಸ್ಕೂಲ್ ಎಷ್ಟು ಹೋಗ್ತಿವಿ ಸ್ಕೂಲ್ ನಾಗ ಬರ್ಬೇಡ ಅಂದ್ರ ಯಾರ ಏನಾರ ಹುಷಾರಿದ್ರಂದ್ರ ಎಲ್ಲ ಪ್ರಾಬ್ಲಮ್ ಆಗತ್ರಿ. ಏನ್ ಹೆಸರು? ಪೂಜಾ. ದವಾಖಾನೆ ಬಂದ ಹತ್ರ ಏನಂದ್ರೆ ಅವರು ಹೊಟ್ಟೆನೋವು ತಿಕ್ಕಿಸಿ ಟ್ರೀಟ್ಮೆಂಟ್ ಚಾಲು ಮಾಡಿದ್ರು ಮಿರ್ಜಿ ಆಸ್ಪತ್ರೆ ಒಳಗೆ. ಅದನ್ನ ಅದನಂತರ ಏನಂದ್ರೆ ಅವ್ರಿಗೆ ಏನು ಗೊತ್ತಾಗಲಾರ್ಕ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸ್ಕ್ಯಾನಿಂಗ್ ಮಾಡಿಸಿದ ಕಿಡ್ನಿ ಪ್ರಾಬ್ಲಮ್ ಅಂತ ಬಂದ್ರು. ಅದಾದ ನಂತರ ಏನಂದ್ರೆ ಸ್ಪೆಷಲಿಟಿ ಬಂದ ಕೇಸಿ ಅವ್ರು ತಮ್ಮ ಇದಕ್ಕೆ ಕಸ್ಟಡಿಯಲ್ಲಿ ತೊಗೊಂಡ್ರು ಅಂದ್ರೆ ತಮ್ಮ ಆಸ್ಪತ್ರೆಗೆ ತೊಗೊಂಡ್ರು. ಅಲ್ಲಿ ತೊಗೊಂಡ ನಂತರ ಅದು ಭಾವ ಏನಂದ್ರೆ ಕ್ರಿಮಿನ ಆಗಲಿ ಬರೋಬ್ಬರಿ ಏನಪ್ಪ ಅಂದ್ರೆ ಒಂದು ನಮೂನಿ ಫುಲ್ ಹೌಸ್ಫುಲ್ ಆಗಿಬಿಡ್ತಾರೆ ಲಾಸ್ಟ್ ಆಗಿ ಲ್ಯಾಕ್ ಕಳಿತು. ಆ ನಂತರ ಏನಾದ್ರೆ ಅದಾದ್ರೆ ಕಿಡ್ನಿಯವರು ಚಾಲು ಮಾಡಿದ್ರು ಅವ್ರಿಗೆ ಕಂಟ್ರೋಲ್ ಇಲ್ಲ ಎಸ್ ಶಾಂತಿ ಆಸ್ಪತ್ರೆಗೆ ಕಳಿಸ್ಬಿಟ್ರು. ಶಾಂತಿ ಆಸ್ಪತ್ರೆ ಕೊಟ್ಟು ಕಳಿಸಿದ್ರು ಕೊಟ್ಟು ಕಳ್ಸಂಗ ಏನಂದ್ರೆ ಅವ್ರು ಟ್ರೀಟ್ಮೆಂಟ್ ಚಾಲು ಮಾಡಿದ್ರು. ಅವ್ರು ಟ್ರೀಟ್ಮೆಂಟ್ ಚಾಲು ಮಾಡೋಣ ಹಿಂದಡೆ ಅವ್ರು ಎಲ್ಲ ಐ ಸಿ ವಾರ್ಡ್ನಾಗ ತೊಗೊಂಡು ಕೇಸಿ ಎಲ್ಲ ಮೆಕ್ಕಿದ್ರು. ಮೆಕ್ಕಿಂದ ಏನಂದ್ರೆ ಲಾಸ್ಟಿಗೆ ಇಷ್ಟ ಈಗಾಗಲೇ ಹಲವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದ ಪೋಷಕರು ವೈದ್ಯರೊಬ್ಬರ ಶಿಫಾರಸಿನ ಮೇರೆಗೆ ಬೇರೊಂದು ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿದೆ. ಅದಕ್ಕೆ 2 ಲಕ್ಷದಷ್ಟು ಹಣದ ಅವಶ್ಯಕತೆ ಇದ್ದು ಯಾರಾದರೂ ದಾನಿಗಳು ಸಹಾಯ ಮಾಡುವಂತೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ. ಇನ್ನು ಈ ಪುಟ್ಟ ಬಾಲಕಿಯ ಉಳಿವಿಗಾಗಿ ಯಾರಾದರೂ ದಾನಿಗಳು ಸಹಾಯ ಮಾಡಬೇಕೆಂಬುದು ನಮ್ಮ ಕಳಕಳಿಯ ಮನವಿ. ಸಹಾಯ ಮಾಡಲು ಇಚ್ಛಿಸುವವರು ಸಂಪರ್ಕಿಸಬೇಕಾದ ಅವರ ಅಕೌಂಟ್ ನಂಬರ್ ಹನುಮಂತ ನಾಗಪ್ಪ ಬೇನಾಳ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಕೌಂಟ್ ನಂಬರ್ 10817761689. ಐಎಫ್ಎಸ್ಸಿ ಕೋಡ್ SBIN00053 15. ದೂರವಾಣಿ ಸಂಖ್ಯೆ 9972471301. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.